ಭಟ್ಕಳ ಪಟ್ಟಣದಲ್ಲಿ ಕೊರೋನಾ ಸೋಂಕು ಇಲ್ಲದ ಪ್ರದೇಶಗಳಲ್ಲಿಯೂ ರಸ್ತೆಗೆ ಬ್ಯಾರಿಕೇಡ್ ಅಳವಡಿಸಲಾಗಿದ್ದು ಲಾಕ್ಡೌನ್ ಬಿಡುವಿನ ಅವಧಿಯಲ್ಲಿ ಜನರ ಓಡಾಟಕ್ಕೆ ತೊಂದರೆಯಾಗುತ್ತಿದೆ ಎಂದು ಆಪಾದಿಸಿ ಆ ಭಾಗದ ಜನರು ಆಕ್ರೋಶ ಹೊರಹಾಕಿದ ಘಟನೆ ಸೋಮವಾರ ಸಂಜೆ ನಡೆದಿದೆ. ತದನಂತರ ಸ್ಥಳ ಪರಿಶೀಲನೆ ನಡೆಸಿದ ಭಟ್ಕಳ ಶಾಸಕ ಸುನಿಲ್ ನಾಯ್ಕ್ ಯಾವುದೇ ಕಾರಣಕ್ಕೂ ಪುರಸಭೆ ಅಧ್ಯಕ್ಷ ಹೇಳಿದರೆಂದು ಕಂಟೈನ್ಮೆಂಟ್ ಝೋನ್ ಬದಲಿಸಬೇಡಿ ಎಂದಿದ್ದಾರೆ. ಇದು ರಾಜಕೀಯ ಜಟಾಪಟಿಗೆ ಕಾರಣವಾದೀತೆ ಎನ್ನುವ ಕುತೂಹಲವೆದ್ದಿದೆ. ಭಟ್ಕಳ ತಾಲೂಕಿನ ರಂಗಿಕಟ್ಟೆ ಸಮೀಪದ ಲಾನಾ ಕಾಂಪ್ಲೆಕ್ಸ್ ರಸ್ತೆಗೆ ಅಡ್ಡಲಾಗಿ ಬ್ಯಾರಿಕೇಡ್ ಹಾಕಲಾಗಿದೆ. ಆದರೆ ಈ ಭಾಗದಲ್ಲಿ ಸೋಂಕಿತರು ಯಾರೂ ಇಲ್ಲ. ರಾಷ್ಟ್ರೀಯ ಹೆದ್ದಾರಿಯ ಇನ್ನೊಂದು ಬದಿಯಲ್ಲಿ ಸೋಂಕಿತರಿದ್ದು ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿರುವ ರಸ್ತೆಗೆ ಬ್ಯಾರಿಕೇಡ್ ಹಾಕುವುದು ಕೇವಲ ಜನರಿಗೆ ತೊಂದರೆ ನೀಡುವ ಉದ್ದೇಶವನ್ನು ಹೊಂದಿದೆ. ಆಯಾ ಪ್ರದೇಶಕ್ಕೆ ನಿರ್ಬಂಧ ಹೇರಿದರೆ ನಮ್ಮ ತಕರಾರು ಏನೂ ಇಲ್ಲ. ಆದರೆ ಈ ಪ್ರದೇಶಕ್ಕೆ 1-2 ಕಿಲೋಮೀಟರ್ ದೂರದ ನಿವಾಸಿಗಳು ಇದರಿಂದ ತೊಂದರೆ ಅನುಭವಿಸುವುದು ನ್ಯಾಯಸಮ್ಮತವಲ್ಲ ಎಂದು ಜನರು ಆಕ್ರೋಶ ಹೊರಹಾಕಿದರು. ಇವರಿಗೆ ಭಟ್ಕಳ ಪುರಸಭಾ ಅಧ್ಯಕ್ಷ ಫರ್ವೇಜ್ ಕಾಶಿಂಜಿ, ಮಾಜಿ ಅಧ್ಯಕ್ಷ ಇನಾಯತುಲ್ಲಾ ಶಾಬಂದ್ರಿ ದನಿಗೂಡಿಸಿದರು. ಈ ನಡುವೆ ಬ್ಯಾರಿಕೇಡ್ ತೆರವು ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಥಳ ಪರಿಶೀಲನೆ ನಡೆಸಿದ ಶಾಸಕ ಸುನಿಲ್ ನಾಯ್ಕ್ ಬ್ಯಾರಿಕೇಡ್ ತೆರವಿಗೆ ವಿರೋಧ ವ್ಯಕ್ತಪಡಿಸಿದರು. ತಾಲೂಕಾಡಳಿತ ಎಲ್ಲೆಡೆ ಕಂಟೈನ್ಮೆಂಟ್ ಝೋನ್ ಎಂದು ಗುರುತಿಸಿದೆಯೋ ಅಲ್ಲಿ ಹಾಕಿರುವ ಬ್ಯಾರಿಕೇಡ್ಗಳನ್ನು ಯಾವುದೇ ಕಾರಣಕ್ಕೂ ತೆಗೆಯಲು ಅವಕಾಶ ಕೊಡಬಾರದು. ಶಾಸಕರು, ಭಟ್ಕಳ ಪುರಸಭಾ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಹೇಳಿದ್ದಾರೆ ಎಂದು ಬ್ಯಾರಿಕೇಡ್ ತೆರವುಗೊಳಿಸಿದರೆ ಸಮಸ್ಯೆ ಎದುರಾಗುತ್ತದೆ. ಬ್ಯಾರಿಕೇಡ್ಗಳಿಂದ ಜನರ ಓಡಾಟಕ್ಕೆ ತೊಂದರೆಯಾಗುತ್ತದೆ ಎಂದಾದಲ್ಲಿ ಪುರಸಭಾ ಅಧ್ಯಕ್ಷರೇ ಮುಂದೆ ನಿಂತು ಆಯಾ ಭಾಗದ ಜನರಿಗೆ ಅವಶ್ಯಕ ವಸ್ತುಗಳ ಪೂರೈಕೆಗೆ ಕ್ರಮ ಕೈಗೊಳ್ಳಲಿ, ಇಲ್ಲದಿದ್ದರೆ ಸುಮ್ಮನಿರುವುದಿಲ್ಲ ಎಂದು ತಾಕೀತು ಮಾಡಿದರು. ಕಂಟೈನ್ಮೆಂಟ್ ಝೋನ್ ಇದೆ, ಅದಕ್ಕೆ ಬಂದ್ ಮಾಡಲೇಬೇಕು. ಅದಕ್ಕೆ ಅವಶ್ಯಕ ಯಾರು ಯಾರು ಬರ್ತಕ್ಕಂತ ನಾವು ನಿಮ್ಗೆ ಯಾವ್ದಾದ್ರು ಒತ್ತಡ ಹಾಕಿದೀವ, ಯಾವ್ದಾದ್ರು ತೆಗಿರಂತ ಇವತ್ತವರೆಗೆ ಹೇಳಿದೀವ. ನಮಗೂ 1000 ಒತ್ತಡ ಬರ್ತದೆ, ನಮಗೂ 1000 ಬರ್ತದೆ. ನಾವೆಲ್ಲಾದ್ರೂ ನಿಮ್ಗೆ ಒಂದು ಕಡೆ ತೆಗಿಲಿಕ್ಕೆ ಹೇಳಿದ್ದೀನ, ನಾವೆಲ್ಲೂ ಹೇಳಿಲ್ಲ. ನೀವು ದೇವಿನವರನ್ನ ಒಂದು 50 ಜನ ಬಂದರು, ದೇವಿನಗರ ನೀವೇನು ಡ್ರಾಪ್ ಮಾಡಿದ್ರಿ, ನಾವು ನಿಮಗೆ ತೆಗಿಲಿಕ್ಕೆ ಹೇಳಿದ್ರಪ್ಪ ಪಟ್ಟಣ ಪಂಚಾಯತ್ನವರು. ನೀವು ಇದಕ್ಕೆ ಅವಕಾಶ ಕೊಟ್ಟರೆ ನಾನು ನಿಮ್ಗೆ ಬ್ಯಾರಿಕೇಡ್ ಆಗ್ಬೇಕು ಇಮಿಡಿಯೇಟಲ್ಲಿ. ಇಮಿಡಿಯೇಟ್ ಬ್ಯಾರಿಕೇಡ್ ಆಗಿ ಬಂದ್ಬಿಡ್ರಿ. ನೀವು ಇವತ್ತು ನನಗೊಂದು ತಾಸಲ್ಲಿ ಬ್ಯಾರಿಕೇಡ್ ಆಗಬೇಕು. ನೀವು ಅದಕ್ಕೆ ಅವಕಾಶ ಒಂದು ಕಡೆ ಕೊಟ್ಟರೆ ಎಲ್ಲರೂ ಇದೇ ನಿಮ್ಮನೆ ಮಾಡ್ತಾರೆ. ನಾವು ಇವತ್ತು ಕಂಟ್ರೋಲ್ ಮಾಡಬೇಕಂತ ಸಾಯ್ತಾ ಇದ್ದೀವಿ, ಎಲ್ಲರೂ ಜೀವ ಕೊಡ್ತಾ ಇದ್ದೀವಿ. ಎಷ್ಟು ಅಧಿಕಾರಿಗಳು ಇವತ್ತು ಹಾಸ್ಪಿಟಲಲ್ಲಿ ಮನೆ ಕೊಟ್ಟಿದ್ದಾರೆ. ನೀವು ಎಷ್ಟು ಕಷ್ಟಪಡ್ತೀವಿ, ಮೊದಲು ರಾತ್ರಿಯಿಂದ ನಿಂತ್ಕೊಂಡಿದ್ದೀವಿ. ಆದರೆ ತಿರ್ಗಾಡು ಬೇರೆ ದಾರಿ ಇದೆ ರೀ, ತಿರ್ಗಾಡು ದಿವಸ ಇದೆ. ಮತ್ತೆ ಈ ಕೋವಿಡ್ ಟೈಮ್ನಾಗೆ ತಿರ್ಗಾಡ್ಬೇಕಾ ಇವರು? ಇದಕ್ಕೆ ಅವಕಾಶ ನಾ ಕೊಡೋದಿಲ್ಲ. ಅವರು ಬಂದವರು ಹೇಳಿದ್ರು ಸಂಪೂರ್ಣ ಕೆಲಸ ಆಗ್ಬೇಕು. ನೀವು ಬೆರಗಿಟ್ ಹಾಕಿ ಕಡೆ ನೋಡೋಣ, ಬೆರಗಿಟ್ ಹಾಕಿ ಒಂದು ಕಡೆ ಮಾಡ್ರಿ ಮೇಡಮ್. ಎಲ್ಲ ಕಡೆ ಹೆಂಗೆ ಮಾಡ್ತಾರೆ ಅವ್ರು? ನಾಳೆ ಎಲ್ಲ ಕಡೆ ಎಲ್ಲರೂ ಮಾಡ್ತಾರೆ. ಇನ್ನೂ ಬೆರಗಿಟ್ ಹಾಕಿದ್ರು ಅವ್ರು ಒಂದೇ ಇಲ್ಲ ಹತ್ತಿರಬೇಕು, ಸೊಸೆ ಬರ್ತಾರೆ. ಸರ್, ನೀವು ಅಧಿಕಾರಿ ಕೆಲಸ ಮಾಡಿ. ನಾನು ಕೇಳ್ತಿರೋ ನಿಮಗೆ, ಯಾರು ಒತ್ತಡ ಮನಲಿಕ್ಕಿಲ್ಲ ಈ ಸಂದರ್ಭದಲ್ಲಿ. ನಾವು ನಿಮ್ಗೆ ಯಾವುದೇ ಫೋರ್ಸೇಬಲ್ ಯಾವುದೂ ಮಾಡಿಲ್ಲ. ನೀವು ಎಲ್ಲಿ ಬೇಕೋ ನಿಮ್ಗೆ ಸುಪ್ರೀಂ ಪವರ್ ಕೊಟ್ಟಿದ್ದಾರೆ ಇವತ್ತು. ನೀವು ಆರ್ ಟಿ ಪಿ ಕೆಲಸ ಮಾಡಿ. ನೀವು ಯಾಕೆ ಒತ್ತಡ ಮನಿಬೇಕು? ಪಂಚಾಯತ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಇದ್ರೆ ಅವ್ರ ಮನೆಯವ್ರು ಸಪ್ಲೈ ಮಾಡ್ರಿ. ಪರವೇಶ್ ಕಾಸ್ತವ್ರ ಮನೆಗೆ ಸಪ್ಲೈ ಮಾಡಿಸಿ ನೀವು ಅವ್ರ ಹತ್ರ. ಅವ್ರು ಬಂದ್ಕೊಂಡು ಬ್ಯಾರಿಕೇಡ್ ಹಾಕ್ಬೇಡ, ಇನ್ನೊಂದಿಲ್ಲವ್ರು ಬಂದ್ಕೊಂಡು ಬ್ಯಾರಿಕೇಡ್ ಹಾಕ್ಬೇಡ ಅಂದ್ರೆ ಏನು ಅರ್ಥ ಇದು? ಇದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಇದು ಕಂಟೈನ್ಮೆಂಟ್ ಝೋನ್ ಅದ, ಕಂಟೈನ್ಮೆಂಟ್ ಝೋನ್ ಮಾಡಿ. ನಿಮಗೆ ಅಲ್ಲ ರೀ, ಮುನ್ಸಿಪಾಲ್ಟಿ ಒಳಗೆ ಏನು ಬೇಕು ಅವ್ರು ಸಪ್ಲೈ ಕೊಡಲಿ ಅಲ್ಲ, ಅವ್ರಿಗೆ ಏನು ಬೇಕು ಸರ್ವಿಸ್ ಕೊಡಿಯಲ್ಲ. ನೀವು ಸ್ನೇಹಿತಿಲ್ಲ ಶಾಬಂದಿ ಅವರು ಮುನ್ಸಿಪಾಲ್ಟಿ ಅಧ್ಯಕ್ಷ ಆದವರು, ಕಾಶಿಂಜಿ ಅವರು ಅಧ್ಯಕ್ಷ ಆದವರು, ಅವ್ರು ಗೊತ್ತಿಲ್ವಾ ಬಂದ್ಕೊ ಡಿಪಾರ್ಟ್ಮೆಂಟ್ಗೆ ಎದುರಿಸ್ತಾರೆ? ಯಾಕೆ ಯಾಕೆ ನಾನು ಸರ್ಕಾರ ಇವತ್ತು ಎಲ್ಲ ರೀತಿಯ ಸೌಕರ್ಯ ಕೊಡ್ತಾ ಇದೆ, ಕೊಡಿಯಲ್ಲ. ಅವರು ಸರ್ವೆ ಮನೆಯವ್ರು ಕೊಟ್ಟು ಬನ್ನಿ. ಸುಮ್ಮನೆ ನೀವು ಅವ್ರು ಎದುಕೊಂಡು ಡಿಪಾರ್ಟ್ಮೆಂಟ್ಗೆ ಆ ನಮೂನಿ ಮಾತಾಡ್ತಾರೆ, ಅವಕಾಶ ಅಂತ ಕೊಡ್ತೀವಿ. ಇಲ್ಲ ನೋಡಿ, ನಾಳೆ ಕಂಟೈನ್ಮೆಂಟ್ ಝೋನ್ ಮಾಡಿದ್ದಾರೆ, ಅದು ಕಾನೂನು ಭಟ್ಕಳ ಸಿಪಿಐ ದಿವಾಕರ್, ಪುರಸಭಾ ಮುಖ್ಯಾಧಿಕಾರಿ ದೇವರಾಜು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.